मान्य अध्यक्ष रे ईगागले हरियर विधानसभा क्षेत्र हॉस्टेल हॉस्टेल अदक्क ईगागले नावु संख्या बल जास्ति बेकु अंतंदु हिंदे एल्ला शासक अधिवेशन प्रस्ताव माडिदत्तनेग ई सद्य इडी राज्यदोळगे हेच्चुवरियागि 25% ಹೆಚ್ಚುವರಿಯಾಗಿ ಮಾಡಿದೀವಿ ಇಡೀ ರಾಜ್ಯದೊಳಗೆ 30,000 ವಿದ್ಯಾರ್ಥಿಗಳಿಗೆ ನಾವು ಈಗ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ಅವರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಹರಿಯರ ವಿಧಾನಸಭಾ ಕ್ಷೇತ್ರದೊಳಗೆ 9 ವಿದ್ಯಾರ್ಥಿ ನಿಲಯದೊಳಗೆ 8 ವಿದ್ಯಾರ್ಥಿ ನಿಲಯರನ್ನು ಸ್ವಂತ ಕಟ್ಟಡದಾಗಿದೆ ಒಂದು ವಿದ್ಯಾರ್ಥಿ ನಿಲಯ ಮಾತ್ರ ಕಟ್ಟಬೇಕಾಗಿದೆ ಅದಕ್ಕೂ ಈ ಸತೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಫೈನಾನ್ಸ್ ಬರೆದಿದ್ದೀವಿ ಅವಕಾಶಗಳು ಬಂತೆ ಲಭ್ಯತೆ ಆದರ ಮೇಲೆ ಹರಿಯರಕ್ಕೂ ಕೊಡುವಂತ ಪ್ರಯತ್ನ ಓಕೆ ವೆರಿ ಗುಡ್ ದರ್ಶನ್ ಪುಟ್ಟಣ್ಣಯ್ಯ ನಾಗೇನ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 999 ಮಾನ್ಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಎಲ್ಲ ಕ್ರೀಡಾಪಟುಗಳನ್ನು ಐಡೆಂಟಿಫೈ ಮಾಡಾದ ಮೇಲೆ ಯಾವ ತರ ಅವರುಗಳಿಗೆ ಪ್ರೋತ್ಸಾಹಗಳನ್ನು ರಾಜ್ಯ ಸರ್ಕಾರ ಕೊಡ್ತದೆ ಅಂತ ಹೇಳಿದಿರಿ ಆದರೆ ನನ್ನ ಪ್ರಶ್ನೆ ಈಗ ಕೆಲವು ಜಿಲ್ಲೆಗಳಲ್ಲಿ ಈಗ ಬೆಂಗಳೂರು ಮಂಗಳೂರು ಮೈಸೂರು ಭಾಗದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ ಆದರೆ ಹಿಂದುಳಿದ ಜಿಲ್ಲೆಗಳಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳು ಸವಲತ್ತುಗಳ ಕೊರತೆಯಿಂದ ಕ್ರೀಡಾ ಸಾಧನೆಗೈಯಲು ಸಾಧ್ಯವಾಗುತ್ತಿಲ್ಲ ಅವರಿಗೆ ಏನು ಯಾವ ತರದ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದೀರಿ ಮತ್ತು ರಾಜ್ಯ ಸರ್ಕಾರ ಹಲವು ವರ್ಷಗಳ ಹಿಂದೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ನಿರ್ಮಿಸ್ತೀವಿ ಅಂತ ಹೇಳಿದ್ರು ಆ ಯೋಜನೆ ಯಾವಾಗ ಪ್ರತಿ ಜಿಲ್ಲೆಯಲ್ಲಿ ನಡೆಯುತ್ತೆ ಅನ್ನೋದನ್ನು ಒಂದೊಂದು ಪ್ರಶ್ನೆ ರಾಜ್ಯ ಸರ್ಕಾರವು ಕ್ರೀಡಾಪಟುಗೆ ತರಬೇತಿ ನೀಡುವ ನಿಟ್ಟಿನಲ್ಲಿ ಹೆಚ್ಚು ತರಬೇತಿದಾರರನ್ನು ನೇಮಿಸಬೇಕೆಂದು ವಿನಂತಿಸುತ್ತೇನೆ ಅಧ್ಯಕ್ಷರೇ ಈಗಾಗಲೇ ಕೂಡ ಮಾನ್ಯ ಸದಸ್ಯರು ಕೇಳಿದಂತ ಪ್ರಶ್ನೆಗೆ ಈಗಾಗಲೇ ಕೂಡ ರಾಜ್ಯಾದ್ಯಂತ ನಾವು ಎಲ್ಲ ಕ್ರೀಡಾಪಟುಗಳನ್ನು ಉತ್ಸಾಹ ತುಂಬಲಿಕ್ಕೆ ಅನೇಕ ಯೋಜನೆಗಳನ್ನು ಕ್ರೀಡಾಪಟುಗಳಿಗೆ ಕೊಡೋದ್ರ ಜೊತೆಗೆ ನಗದು ಪುರಸ್ಕಾರ ಶೈಕ್ಷಣಿಕ ಶುಲ್ಕ ಮರುಪಾವತಿ ಅಮೃತ ಕ್ರೀಡಾ ದತ್ತು ಯೋಜನೆಗಳಲ್ಲಿ 75 ಜನಕ್ಕೆ ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ತಾವು ಕೇಳಿದಂತ ಅಂದರೆ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಕೂಡ ನಾವು ಕೂಡ ಜಿಲ್ಲಾವಾರು ನಾವು ಕ್ರೀಡೆಗಳನ್ನು ನಾವು ಉತ್ಸಾಹ ಮಾಡಲಿಕ್ಕೆ ನಾವು ತುಂಬ್ತಾ ಇದ್ದೀವಿ ಅದಕ್ಕಿಂತ ಮುಖ್ಯವಾಗಿ 2024 ಒಲಿಂಪಿಕ್ಸ್ ನಡೆಯುವಂಥದ್ದು ಏನು ಗೇಮ್ಸ್ಗೆ ನಮ್ಮ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ಆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿಕ್ಕೆ ಸುಮಾರು 10 ಲಕ್ಷದ ಮೂಲಕ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಕ್ರೀಡಾಪಟುಗಳಿಗೆ ಯಾವ ರೀತಿಯಾದಂಥ ಅವರಿಗೆ ಆಹಾರದಲ್ಲಿ ಯಾವ ರೀತಿ ಇರಬೇಕು ಅವನ್ನೆಲ್ಲ ಕೂಡ ಇಲಾಖೆಯ ವತಿಯಿಂದ ನಾವು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮತ್ತು ಆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿಕ್ಕೆ ನಾವು ಕ್ರೀಡೆಗೆ ಬಹಳ ಮಹತ್ವವನ್ನು ಕೊಡುವಂಥದ್ದು ಅದು ಮುಖ್ಯವಾಗಿ ಕರ್ನಾಟಕದಲ್ಲಿ ಕ್ರೀಡೆಗೆ ಮಹಾ ಪ್ರತಿಭಾವಂತರು ಜಾಸ್ತಿ ಸಿಗ್ತಾ ಇದ್ದಾರೆ ಅದು ಉತ್ಸಾಹ ಮಾಡಲಿಕ್ಕೆ ಅನೇಕ ವಿಚಾರಗಳಲ್ಲಿ ಕೂಡ ಅವರಿಗೆ ಉತ್ಸಾಹ ತುಂಬ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ 10 ಲಕ್ಷ ರೂಪಾಯಿ ಮೂಲಕ ಅವರಿಗೆ ಟ್ರೈನಿಂಗ್ ಕೂಡ ವ್ಯವಸ್ಥೆ ಮಾಡ್ತೇವೆ ಈಗ ತಮ್ಮ ಪ್ರಶ್ನೆಯಲ್ಲಿ ವೃಂದ ನೇಮಕಾತಿಯ ಬಗ್ಗೆ ಕೂಡ ಹೇಳಿದ್ರಿ ಇವತ್ತು ಸುಮಾರು 180 ಜನನ್ನ ಈಗಾಗಲೇ ಕೂಡ ನಾವು ಟ್ರೈನರ್ನ ಟ್ರೈನಿಂಗ್ ಕೊಡೋ ದೈಹಿಕ ಶಿಕ್ಷಕರನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಟ್ರೈನಿಂಗ್ ಆಗಿದೆ ಈಗಾಗಲೇ ಕೂಡ 180 ಜನಕ್ಕೂ ಕೂಡ ಅದನ್ನ ಅಪಾಯಿಂಟ್ಮೆಂಟ್ ಕೊಡ್ಲಿಕ್ಕೆ ಈಗಾಗಲೇ ಕೂಡ ನಮ್ಮ ಮುಖ್ಯಮಂತ್ರಿಯವರ ಗಮನಕ್ಕಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಆ 180 ಜನ ಕೂಡ ಅಪಾಯಿಂಟ್ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿವಲಿಂಗೇಗೌಡರು ಡಾಕ್ಟರ್ ಎಸ್ ಸಿ ಮಾಧವ ಪರವಾಗಿ 973ನೇ ಪ್ರಶ್ನೆಯನ್ನು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ನಾನು ಕೇಳ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಬುದ್ಧಿವಂತರಿರ್ತಾರೆ ಆ ಬುದ್ಧಿವಂತರನ್ನೇ ತಗೊಂಡ್ಬಂದು ಇಡೀ ರಾಜ್ಯದಲ್ಲೆಲ್ಲ ಓದಿಸೋದಾದ್ರೆ ಆ ಜಿಲ್ಲೆಯ ಶಕ್ತಿ ಹೆಂಗೆ ಬೆಳೆಯೋದು ಆ ಮಕ್ಕಳ ವ್ಯವಸ್ಥೆ ಎಲ್ಲ ಒಂದು ನಾನು ನೋಡಿದ್ದೇನೆ ಎಲ್ಲ ಎಲ್ಲೋ ಬರವಣಿಗೆನ ಬರೆಸಿ ಎಕ್ಸಾಮಿನೇಷನ್ ಮಾಡಿ ಅವ್ರನ್ನ ಮಾತ್ರ ತಗೋತಾರೆ
ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೇ ಕಡೆ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ನಮ್ಮ ಜಿಲ್ಲೆನಲ್ಲಿ ಶಾಲೆ ಇದ್ದು ನಮ್ಮ ಸ್ಥಳದಲ್ಲಿದ್ದು ಇವರು ಎಲ್ಲ ಕಡೆ ಆ ರೀತಿ ರಾಜ್ಯದಲ್ಲೆಲ್ಲ ಎಲ್ಲೋ ಒಂದು ಕಡೆಗೆ ವ್ಯವಸ್ಥೆ ಮಾಡೋದ್ರಿಂದ ಅದಾಗೋದಿಲ್ಲ. ಇಡೀ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಮತ್ತೆ ಈವನ್ ಜಿಲ್ಲೆಗೆ ಇಲ್ಲದೆ ಇದ್ರೆ ತಾಲೂಕಿಗಾರುವೆ ಆ ತಾಲೂಕಿನಲ್ಲೇನೆ ವ್ಯವಸ್ಥೆ ಮಾಡಿ ಅಲ್ಲಿಯ ಮಕ್ಕಳನ್ನ ಅಲ್ಲೇನೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಆ ಪ್ರಾಂತ್ಯ ಎಲ್ಲ ದೃಷ್ಟಿಯಿಂದಲೂ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಶಕ್ತಿ ಅಲ್ಲೇ ಬೆಳಿಬೇಕು. ಅದಕ್ಕೋಸ್ಕರ ಆ ಒಂದು ವ್ಯವಸ್ಥೆನ ಇಡೀ ಆ ರಾಜ್ಯ ಆ ತಾಲೂಕ್ ಕೇಂದ್ರದಲ್ಲೇನೆ ವಿನಿಯೋಗಿಸಬೇಕು ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ತಾಲೂಕಿನ ವ್ಯಾಪ್ತಿಗೆ ಅದು ಸ್ಥಿರತೆ ಆಗಬೇಕು. ಜಿಲ್ಲೆಗೆ ರಾಜ್ಯಕ್ಕೆ ರಾಜ್ಯದ ಅಂತರ್ ರಾಜ್ಯಗಳಿಂದ ಅಂತರ್ ರಾಜ್ಯದಲ್ಲೆಲ್ಲ ಇದ್ದು ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಯಾರೋ ಪ್ರತಿಭಾನ್ವಿತರು ತಗೊಂಡೋಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಭಾನ್ವಿತರಿ ಸಿಕ್ಕದೆ ಹೆಂಗೆ? ಅವ್ರು ಸ್ವಲ್ಪ ಕಡಿಮೆ ದರ್ಜೆಯಲ್ಲಿ ಇರಬಹುದು, ಕಡಿಮೆ ವ್ಯವಸ್ಥೆ ಒಳಗೆ ಇರಬಹುದು. ಅವ್ರು ಸಿಗದೇ ಇಲ್ಲ ಸೀಟು, ಎಲ್ಲ ಹೊರ ತಾಲೂಕಿಗೆ ಸಿಗುತ್ತೆ, ಹೊರ ಜಿಲ್ಲೆಗೆ ಸಿಗುತ್ತೆ. ಅದು ಆಗಬಾರದು. ಆ ತಾಲೂಕಲ್ಲೇ ಆ ತಾಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಏನು ಸಂಸ್ಥೆ ಸಂಘ ಸಂಸ್ಥೆಗಳ ವಿದ್ಯಾ ಸಂಸ್ಥೆಗಳಿದಾವೆ ಅಲ್ಲೇ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಅದನ್ನು ಕೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಶಿವಲಿಂಗೇಗೌಡರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೇವೆ. ಏನು ಹಿಂದೆ 2021 ಇಸವಿಯಲ್ಲಿ 25% ಅಷ್ಟು ಮೀಸಲಾತಿಯನ್ನ ಅದೇ ತಾಲೂಕಿನ ಯುವಕರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಇದರ ಬಗ್ಗೆ ಈ ವಿಷಯದ ಬಗ್ಗೆ ಅರಿತುಕೊಂಡು ಈಗ ಅದನ್ನ ಅದೇ ತಾಲೂಕಿನ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ 60% ಅಷ್ಟು ಮೀಸಲನ್ನ ಹೆಚ್ಚು ಮಾಡಿದ್ದೇವೆ. ಅದರಿಂದ ಬರುವ ವರ್ಷದಿಂದ 60% ಅಷ್ಟು ಅದೇ ತಾಲೂಕಿನವರು ಆಗಬೇಕು. ಉಳಿದಿರ್ತಕ್ಕಂಥ 40% ಅವರು ಅಂತರ್ ಜಿಲ್ಲೆ ಮತ್ತು ಅದೇ ಜಿಲ್ಲೆಯವರು ಮತ್ತು ಅಂತರ್ ಜಿಲ್ಲೆಯದು ಕೂಡ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ 60% 40% ಮೀಸಲನ್ನು ನಾವು ಮಾಡಿದ್ದೇವೆ. ಬಹುಶಃ ಇದರಿಂದ ಆ ತಾಲೂಕಿನವರಿಗೆ ಹೆಚ್ಚು ಅವಕಾಶ ಸಿಗ್ತದೆ. ಇನ್ನು 40% ಮಾತ್ರ ನಾವು ಆ ಜಿಲ್ಲೆಗೆ ಮತ್ತು ಬೇರೆ ಜಿಲ್ಲೆಗೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದು ಲಾಗೂ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರು.